ವಿಸ್ತಾರ ಸಂಪಾದಕೀಯದಲ್ಲಿ ವೈದ್ಯಕೀಯ ನಿರ್ಲಕ್ಷ್ಯಕ್ಕೂ ತಕ್ಕ ಶಿಕ್ಷೆ ಅಗತ್ಯ ಸರ್ ನಮ್ಮಲ್ಲಿ ವೈದ್ಯರ ಮೇಲೆ ಹಲ್ಲೆ ಮಾಡೋಂಗಿಲ್ಲ ಅದಕ್ಕೆ ಕಠಿಣ ಕಾನೂನು ಇದೆ ಅದೇ ಅವ್ರು ಮಾಡುವಂಥ ನಿರ್ಲಕ್ಷ್ಯಕ್ಕೆ ಜವಾಬ್ದಾರಿ ಯಾರು ಸರ್ ನೋಡಿ ಆ ವಿಷಯಕ್ಕೆ ಚರ್ಚೆಗೆ ಬರೋದಕ್ಕೂ ಮೊದಲು ನಮ್ಮಲ್ಲಿ ವೈದ್ಯರ ಕುರಿತಾಗಿ ಇರತಕ್ಕಂಥ ಗೌರವದ ಭಾವನೆ ವೈದ್ಯೋ ನಾರಾಯಣೋ ಹರಿಹಿ ಅಂತ ಅಂದರೆ ದೇವರಿಗೆ ಸಮಾನ ಅಂತ ಜೀವ ಉಳಿಸುವವರು ಅನ್ನುವಂತಹ ಮಾತು ಆ ಗೌರವ ಆ ಭಾವನೆ ನಮ್ಮ ಸಮಾಜದಲ್ಲಿ ಭಾಳ ಗಟ್ಟಿಯಾಗಿ ಬೇರೂರಿದೆ ವೈದ್ಯರಿಗೆ ಮಾತ್ರ ಅಲ್ಲ ಸರ್ಕಾರಿ ಸೇವೆಯಲ್ಲಿರತಕ್ಕಂಥ ಎಲ್ಲರಿಗೂ ಆ ಸೇವಾ ಭದ್ರತೆ ಆ ಸೇವೆಗೆ ಬೇಕಾದಂತಹ ಸವಲತ್ತುಗಳು ಇವೆಲ್ಲವೂ ಕೂಡ ಇದೆ ಯಾವಾಗಲೂ ಜವಾಬ್ದಾರಿ ಅನ್ನುವಂಥ ಜವಾಬ್ದಾರಿ ಕಲ್ಪನೆ ಇದೆಯಲ್ಲ ಹುದ್ದೆಯ ಬಗ್ಗೆ ನಾವು ಮಾತಾಡ್ತೀವಿ ಆ ಹುದ್ದೆಗಳ ಜೊತೆಗೆ ಆ ಹುದ್ದೆಗೆ ಬೇಕಾದಂಥ ತಕ್ಕನಾದಂತಹ ಜವಾಬ್ದಾರಿಯೂ ಬೇಕಲ್ಲ ಹೊಣೆಗಾರಿಕೆ ಪ್ರಜ್ಞೆ ಬೇಕಲ್ವಾ ಸೊ ಆ ಕಾರಣಕ್ಕೋಸ್ಕರ ನಮ್ಮಲ್ಲಿ ಆ ಹೊಣೆಗಾರಿಕೆಯ ಪ್ರಜ್ಞೆಯನ್ನು ಜಾಗೃತ ಮಾಡಬೇಕು ಆ ಹೊಣೆಗಾರಿಕೆಯ ಪ್ರಜ್ಞೆಯನ್ನು ಮೆರೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸೇವೆಗೆ ಬೇಕಾದಂಥ ಸೇವಾ ಭದ್ರತೆ ಮತ್ತು ಆ ಸೇವೆಯಲ್ಲಿ ಲೋಪ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಯಾವ ದಂಡವನ್ನು ಅವರು ತೆರಬೇಕಾಗತ್ತೆ ಅಂತ ಇದು ವೈದ್ಯರಿಗೆ ಮಾತ್ರ ಅಲ್ಲ ಎಲ್ರಿಗೂ ಇರುವಂಥದ್ದು ಅವರವರ ಹೊಣೆಗಾರಿಕೆಯನ್ನು ಮೆರೆಯೋದ್ರಲ್ಲಿ ತಪ್ಪಿದರೆ ಅದಕ್ಕೆ ಅವರು ಬೆಲೆಯನ್ನು ತೆರಬೇಕಾಗತ್ತೆ ಅಂತ ಸೊ ಅದೇ ನಿಟ್ಟಿನಲ್ಲಿ ಈಗ ಇದೊಂದು ಅಪರೂಪದ ಪ್ರಕರಣ ಒಂದು ಪ್ರಕರಣ ಅಂತ ನಾವು ಭಾವಿಸಬೇಕಾಗಿಲ್ಲ ಅನೇಕ ದಿನನಿತ್ಯ ನಮ್ಮ ನಡುವೆ ನಡೀತಾ ಇರತಕ್ಕಂಥ ಉಳಿದೆಲ್ಲ ಪ್ರಕರಣಗಳಿಗೂ ಇದೇ ಥರನಾದಂತಹ ಶಿಕ್ಷೆ ಯಾವಾಗಲೂ ಒಳ್ಳೆಯ ಕೆಲಸ ಮಾಡಿದಾಗ ನಾವು ಅವ್ರನ್ನ ಗೌರವಿಸ್ತೀವಿ ಈವನ್ ಸರ್ಕಾರದಲ್ಲೂ ಕೂಡ ಬೇರೆ ಬೇರೆ ಹಂತದಲ್ಲಿ ಪ್ರಶಸ್ತಿಗಳನ್ನ ಕೊಡೋದು ಗುರುತಿಸೋದು ಪ್ರಮೋಷನ್ ಕೊಡೋದು ಇನ್ಸೆಂಟಿವ್ ಕೊಡೋದು ಈ ಎಲ್ಲ ಪದ್ಧತಿಗಳು ನಮ್ಮಲ್ಲಿ ಇದೆ ಆದರೆ ಆ ಜವಾಬ್ದಾರಿಗೆ ತಪ್ಪಿದಾಗ ಅದಕ್ಕೆ ಯಾವ ದಂಡವನ್ನು ತೆರಬೇಕು ಅನ್ನೋದಕ್ಕೆ ಇತ್ತೀಚಿನ ಒಂದು ಕೋರ್ಟ್ ತೀರ್ಪು ಒಂದು ಉದಾಹರಣೆ ಆ ಪ್ರಕರಣವನ್ನು ಇಟ್ಟುಕೊಂಡು ನಾವಿವತ್ತು ಸಂಪಾದಕೀಯವನ್ನು ಬರೆದಿದ್ದೀವಿ ಅದನ್ನು ನೋಡ್ತಾ ಹೋಗೋಣ ನಮ್ಮಲ್ಲಿ ವೈದ್ಯರ ಮೇಲಿನ ಹಲ್ಲೆಯನ್ನು ತಡೆಯೋದಕ್ಕೆ ಕಠಿಣ ಕಾನೂನುಗಳಿವೆ ವೈದ್ಯರ ಸಂರಕ್ಷಣೆಗೆ ಇದು ಅತ್ಯಗತ್ಯ ಕೂಡ ಆದರೆ ವೈದ್ಯರ ನಿರ್ಲಕ್ಷ್ಯದಿಂದ ಆಗುವಂಥ ಹಾನಿಯ ಸಂತ್ರಸ್ತರಿಗೂ ನ್ಯಾಯ ದೊರೆಯಬೇಕಲ್ವೇ ಎಂಬುದು ನಮ್ಮ ಈ ಸಂಪಾದಕೀಯದ ಒಟ್ಟಾರೆ ತಾತ್ಪರ್ಯ ವೈದ್ಯಕೀಯ ನಿರ್ಲಕ್ಷ್ಯ ತೋರಿದಂತಹ ಧಾರವಾಡದ ಪ್ರಸೂತಿ ತಜ್ಞೆಯೊಬ್ಬರಿಗೆ ಗ್ರಾಹಕ ನ್ಯಾಯಾಲಯ ಹನ್ನೊಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ ಈ ಪ್ರಕರಣ ವೈದ್ಯಕೀಯ ನಿರ್ಲಕ್ಷ್ಯದಿಂದ ಬವಣೆ ಅನುಭವಿಸುವಂಥ ಸಾಮಾನ್ಯ ಜನರ ಪಾಲಿಗೆ ಆಶಾಕಿರಣ ಆಗಿದೆ ಅಂತ ಏಕೆಂದರೆ ಅಲ್ಲಲ್ಲಿ ವೈದ್ಯ ನಿರ್ಲಕ್ಷ್ಯದಿಂದ ಜೀವಹಾನಿ ಆಗುತ್ತೆ ಅಂಗಾಂಗ ಶಾಶ್ವತ ಊನ ಆಗುತ್ತೆ ಇತ್ಯಾದಿ ಪ್ರಕರಣ ಪದೇ ಪದೇ ನಡೀತಾನೆ ಇರುತ್ತೆ ಆದರೆ ತಪ್ಪಿತಸ್ಥರಿಗೆ ಯಾವುದೇ ಶಿಕ್ಷೆ ಆಗ್ತಾ ಇರಲಿಲ್ಲ ಇದೊಂದು ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ ಇದೊಂದು ನಿದರ್ಶನ ಆಗಬೇಕು ಅಂತ ವೈದ್ಯರಿಗೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೀವಿ ಸಂಬಳ ಸಾರಿಗೆಯನ್ನು ಕೊಡ್ತೀವಿ ಆದರೆ ಶಾಶ್ವತವಾದಂಥ ಊನ ಅಥವಾ ಪ್ರಾಣಹಾನಿಯಾದಂಥ ಸಂದರ್ಭದಲ್ಲಿ ಅದಕ್ಕೆ ಏನು ಪರಿಹಾರ ಅನ್ನುವಂಥದ್ದು ಕೂಡ ನಿಗದಿ ಆಗಬೇಕು ಅಂತ ಈ ಪ್ರಕರಣದಲ್ಲಿ ನರ್ಸಿಂಗ್ ಹೋಮ್ ಒಂದರಲ್ಲಿ ಗರ್ಭಿಣಿಯೊಬ್ಬರ ತಪಾಸಣೆ ನಡೆಸಲಾಗುತ್ತೆ ಈ ಪ್ರಕರಣ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಅದನ್ನು ನಾವು ನೋಡ್ತಾ ಹೋಗೋಣ ಹೊಟ್ಟೆಯಲ್ಲಿರುವಂತಹ ಶಿಶು ಆರೋಗ್ಯದಿಂದ ಇದೆ ಅಂತ ವರದಿ ನೀಡಲಾಗಿತ್ತು ಐದು ಬಾರಿ ಸ್ಕ್ಯಾನ್ ಮಾಡಿದಾಗಲೂ ಮಗು ಆರೋಗ್ಯದಿಂದಿದೆ ಅಂತಲೇ ವರದಿಯನ್ನು ನೀಡಲಾಗಿತ್ತು ಆದರೆ ಅದು ಅಂಗವಿಕಲ ಮಗುವಾಗಿತ್ತು ಅಂತ ಹೆರಿಗೆ ಆದಾಗ ಗೊತ್ತಾಯಿತು ಹಾಗಾದರೆ ನೀವು ಸ್ಕ್ಯಾನ್ ಮಾಡಿದಾಗ ಗೊತ್ತಾಗಲಿಲ್ವಾ ಸ್ಕ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ನೀವು ಜವಾಬ್ದಾರಿಯಿಂದ ಅದನ್ನು ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಲಿಲ್ವಾ ಅಥವಾ ತಾಯಿಗೆ ತಿಳಿಸುವಂಥ ಪಾಲಕರಿಗೆ ತಿಳಿಸುವಂಥ ಕೆಲಸ ಮಾಡಲಿಲ್ವಾ ಅನ್ನೋದು ಇಲ್ಲಿ ಪ್ರಶ್ನೆ ಕೋರ್ಟ್ ಈ ಪ್ರಕರಣವನ್ನು ಬಹಳ ಕೂಲಂಕಷವಾದಂಥ ವಿಚಾರಣೆಯನ್ನು ನಡೆಸುತ್ತೆ ಕೊನೆಗೆ ಒಂದು ತೀರ್ಪನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ತೀರ್ಪುಗಳ ಪ್ರಕಾರ ಹಾಗೂ ಅಲ್ಟ್ರಾಸೌಂಡ್ ಸ್ಕ್ಯಾನ್ ನಿಯಮಗಳ ಪ್ರಕಾರ ಹದಿನೆಂಟರಿಂದ ಇಪ್ಪತ್ತು ವಾರಗಳ ಸ್ಕ್ಯಾನಿಂಗ್ನಲ್ಲಿ ಮಗುವಿಗೆ ಆರೋಗ್ಯ ಮತ್ತು ಅದರ ಅಂಗಾಂಗಗಳ ಸುಸ್ಥಿತಿಯೇ ಗೊತ್ತಾಗುತ್ತೆ ಆದರೆ ಈ ಪ್ರಕರಣದಲ್ಲಿ ಐದು ಬಾರಿ ಸ್ಕ್ಯಾನ್ ನಡೆಸಿದಾಗಲೂ ಕೂಡ ಮಗುವಿನ ನೈಜ ಸ್ಥಿತಿಯನ್ನು ವೈ ವೈದ್ಯರು ಸರಿಯಾಗಿ ಹೇಳಿರಲಿಲ್ಲ ಮಗು ಆರೋಗ್ಯವಾಗಿದೆ ಅಂತಲೇ ಹೇಳ್ತಾರೆ ಹೀಗಾದರೆ ಆ ಅಂಗವಿಕಲ ಮಗುವಿನ ಕರಾಳ ಭವಿಷ್ಯಕ್ಕೆ ಯಾರು ಹೊಣೆ ಈ ಹಿನ್ನೆಲೆಯಲ್ಲಿ ಗ್ರಾಹಕ ನ್ಯಾಯಾಲಯ ನರ್ಸಿಂಗ್ ಹೋಮ್ ಮತ್ತು ಪ್ರಸೂತಿ ತಜ್ಞೆಗೆ ದೊಡ್ಡ ಮೊತ್ತದ ದಂಡವನ್ನು ವಿಧಿಸಿದೆ ಈ ಹಣವನ್ನು ಆ ಮಗುವಿನ ಮುಂದಿನ ಭವಿಷ್ಯಕ್ಕಾಗಿ ಮೀಸಲಿಡಬೇಕು ಅಂತ ಹೇಳಲಾಗಿದೆ ಇದೊಂದು ವೈದ್ಯ ಲೋಕದ ಕಣ್ಣು ತೆರೆಸುವಂಥ ಮತ್ತು ಮಾನವೀಯತೆಯ ಹಿನ್ನೆಲೆಯಲ್ಲಿ ಮಹತ್ವದ ತೀರ್ಪಾಗಿದೆ ಅನ್ನೋದು ನಮ್ಮ ಸಂಪಾದಕೀಯದ ಒಟ್ಟು ಸಾರ ನಮ್ಮಲ್ಲಿನ ವೈದ್ಯರ ಮೇಲಿನ ಹಲ್ಲೆಗಳನ್ನು ತಡೆಯೋದಕ್ಕೆ ಕಠಿಣ ಕಾನೂನುಗಳಿವೆ ನಿರ್ಲಕ್ಷ್ಯದಿಂದ ರೋಗಿ ಮೃತಪಟ್ಟಾಗ ಅಥವಾ ಕೆಲವೊಂದು ಪ್ರಕರಣಗಳಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಹೀಗಾಯಿತು ಎಂಬ ತಪ್ಪು ಕಲ್ಪನೆಯಿಂದ ರೋಗಿಯ ಕಡೆಯವರು ಆಕ್ರೋಶದಿಂದ ವೈದ್ಯರ ಮೇಲೆ ಹಲ್ಲೆ ನಡೆಸುವುದು ಹೆಚ್ಚಾಗಿದೆ ಇಂಥ ಪ್ರಕರಣಗಳಲ್ಲಿ ಹಲ್ಲೆಗಳನ್ನು ತಡೆಯಲು ಸರ್ಕಾರ ಅತ್ಯಂತ ಕಠಿಣ ಕಾನೂನುಗಳನ್ನು ಜಾರಿಗೆ ಈಗಾಗಲೇ ತಂದಿದೆ ಉದಾಹರಣೆಗೆ ಭಾರತೀಯ ದಂಡ ಸಂಹಿತೆಯ ಪ್ರಕಾರ ಇಂಥ ಕೃತಿಗಳು ಮೂರು ತಿಂಗಳಿಂದ ಐದು ವರ್ಷಗಳವರೆಗೆ ಜೈಲು ಮತ್ತು ಒಂದು ಲಕ್ಷ ರೂಪಾಯಿ ದಂಡಕ್ಕೆ ಅರ್ಹ ವೈದ್ಯರ ಸಂರಕ್ಷಣೆಗೆ ಇದು ಅಗತ್ಯವೇ ಅನ್ನೋಣ ಆದರೆ ವೈದ್ಯರ ನಿರ್ಲಕ್ಷ್ಯದಿಂದ ಆಗುವಂಥ ಹಾನಿ ಸಂತ್ರಸ್ತರಿಗೂ ನ್ಯಾಯ ದೊರೆಯಬೇಕಲ್ವೇ ಎಂಬುದು ನಮ್ಮ ಪ್ರಶ್ನೆ ಆ ದೃಷ್ಟಿಯಿಂದ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸುಪ್ರೀಂ ಕೋರ್ಟ್ ವೈದ್ಯಕೀಯ ಸೇವೆಯನ್ನು ವೈದ್ಯಕೀಯವನ್ನು ಸೇವೆ ಅಂತ ಪರಿಗಣಿಸಿ ಆ ಸೇವೆಯನ್ನು ಆಗುವಂತಹ ನ್ಯೂನ್ಯತೆಗೆ ತಕ್ಕ ಶಿಕ್ಷೆಯನ್ನು ನೀಡುವ ಅಧಿಕಾರವನ್ನು ಗ್ರಾಹಕ ನ್ಯಾಯಾಲಯಕ್ಕೆ ನೀಡಿತು ಹೀಗಾಗಿ ಇಂದು ಸೇವಾ ನ್ಯೂನ್ಯತೆಗೆ ಒಳಗಾದವರು ಗ್ರಾಹಕ ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯ ಪಡೆಯಬಹುದಾಗಿದೆ ಅಂತ ಈ ಪ್ರಕರಣದಿಂದ ಬೇರೆಯವರು ಕೂಡ ಪಾಠ ಕಲಿಯಬೇಕು ನಿಮಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನೀವು ಗ್ರಾಹಕ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಅವಕಾಶ ಇದೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಅವಕಾಶ ಇದೆ ಹೀಗೆ ಬೇರೆ ಪ್ರಕರಣಗಳಲ್ಲೂ ನೀವು ನ್ಯಾಯಾಲಯಕ್ಕೆ ಹೋದರೆ ನಿಮಗೆ ಈ ರೀತಿಯಾದಂಥ ಪರಿಹಾರ ಸಿಗುತ್ತೆ ಅಂತ ಇದೇ ರೀತಿ ರೋಗಿಗಳ ಅಥವಾ ಗರ್ಭಿಣಿಯರ ಚಿಕಿತ್ಸೆ ಅಥವಾ ತಪಾಸಣೆ ಸಲಹೆ ಸಂದರ್ಭದಲ್ಲಿ ವೈದ್ಯರು ನಿರ್ಲಕ್ಷ್ಯ ಎಸಗಿದ ಸಂದರ್ಭದಲ್ಲಿ ದಂಡನೆಗೆ ಒಳಪಡಿಸುವಂಥ ಕಠಿಣ ಕಾಯ್ದೆಯನ್ನು ಸರ್ಕಾರ ರೂಪಿಸುವುದು ಅಗತ್ಯ ಅಂತ ಏಕೆಂದರೆ ವೈದ್ಯಕೀಯವು ಪ್ರಾಣ ಉಳಿಸುವಂಥ ಅಥವಾ ತೆಗೆಯುವಂಥ ಸಾಧ್ಯತೆ ವೃತ್ತಿ ಇದಾಗಿರೋದ್ರಿಂದ ಇದರ ಹೊಣೆಗಾರಿಕೆ ಹೆಚ್ಚು ಅಂತ ಆ ಕಾರಣಕ್ಕೆ ವೈದ್ಯರಿಗೆ ಹೊಣೆಗಾರಿಕೆಯನ್ನು ಫಿಕ್ಸ್ ಮಾಡಬೇಕು ಅನ್ನೋದು ಈ ತೀರ್ಪಿನಿಂದ ನಮಗೆ ಅರ್ಥ ಆಗುತ್ತೆ ಈಗ ಇರುವ ಕಾಯ್ದೆಗಳು ವೈದ್ಯಕೀಯ ನಿರ್ಲಕ್ಷ್ಯವನ್ನು ಸರಿಯಾಗಿ ವ್ಯಾಖ್ಯಾನಿಸುವ ಅಪರಾಧವನ್ನು ಗುರುತಿಸುವ ಹಾಗೂ ಸಂತ್ರಸ್ತರಿಗೆ ನ್ಯಾಯ ಒದಗಿಸುವಲ್ಲಿ ಸಾಕಷ್ಟು ಬಲಿಷ್ಠತೆಯನ್ನು ಹೊಂದಿಲ್ಲ ಉದಾಹರಣೆಗೆ ದಂಡ ಸಂಹಿತೆಯ ಸೆಕ್ಷನ್ ತ್ರೀ ನಾಟ್ ಫೋರ್ ಪ್ರಕಾರ ವೈದ್ಯಕೀಯ ನಿರ್ಲಕ್ಷ್ಯದ ವ್ಯಾಖ್ಯಾನವನ್ನು ಕೋರ್ಟ್ನಲ್ಲಿ ಬಹು ಸುಲಭವಾಗಿ ವೈದ್ಯರು ತಳ್ಳಿ ಹಾಕಬಹುದಾಗಿದೆ ಹಾಗೂ ಶಿಕ್ಷೆಯ ಪ್ರಮಾಣ ಕೂಡ ಅಲ್ಪವಾಗಿದೆ ಸಂವಿಧಾನದ ಇಪ್ಪತ್ತೊಂದನೇ ಆರ್ಟಿಕಲ್ನಲ್ಲಿ ದತ್ತವಾಗಿರುವಂಥ ಪ್ರಜೆಯ ಬದುಕುವ ಹಕ್ಕು ಸರಿಯಾದ ಆರೋಗ್ಯ ಸೇವೆಯ ಖಾತ್ರಿ ಇಲ್ಲವೆಂದಾದರೆ ಅರ್ಥವನ್ನೇ ಅದು ಕಳೆದುಕೊಳ್ಳುತ್ತೆ ಹೀಗಾಗಬಾರದು ಅಂತ ಹೆಚ್ಚು ನಿಖರವಾದ ಮತ್ತು ಗ್ರಾಹಕ ಸ್ನೇಹಿ ಕಾಯ್ದೆ ಇದ್ದಾಗ ವೈದ್ಯರು ಹೊಣೆಗಾರಿಕೆಯಿಂದ ಕಾರ್ಯನಿರ್ವಹಿಸುವಂತೆ ಆಗತ್ತೆ ಅಂತ ಮತ್ತು ಅಮಾಯಕರು ಪ್ರಾಣ ಕಳೆದುಕೊಳ್ಳುವುದು ಅಥವಾ ಜೀವಮಾನವಿಡೀ ಭಾವಣೆ ಅನುಭವಿಸುವುದು ತಪ್ಪತ್ತೆ ಅಂತ ಇದು ನಮ್ಮ ಸಂಪಾದಕೀಯದ ಒಟ್ಟಾರೆ ತಾತ್ಪರ್ಯ ಇದನ್ನು ಎಲ್ಲ ವೈದ್ಯರು ಇದೊಂದು ಬಿಡಿಯಾದಂಥ ಪ್ರಕರಣ ಅಂತ ಭಾವಿಸಿದೆ ಎಲ್ಲ ವೈದ್ಯರು ಇದನ್ನು ಎಚ್ಚರಿಕೆಯಿಂದ ಇರಬೇಕು ಮತ್ತು ಗ್ರಾಹಕ ನ್ಯಾಯಾಲಯದಿಂದ ನಾವು ಪಡೆಯಬಹುದಾದಂಥ ಸೇವಾ ಗ್ಯಾರಂಟಿಯನ್ನು ನಾವು ಪಡೆದುಕೊಳ್ಬೋದು ಈ ಪ್ರಕರಣ ನಿದರ್ಶನವಾಗಿಟ್ಟುಕೊಂಡು ಬೇರೆ ಬೇರೆ ಪ್ರಕರಣಗಳಲ್ಲಿ ನ್ಯಾಯಾಲಯದ ಕಥೆ ತಟ್ಟಿದರೆ ನ್ಯಾಯ ಸಿಗುತ್ತೆ ಅಂತ ಇದು ನಮ್ಮ ಸಂಪಾದಕೀಯದ ಪೂರ್ಣ ಪಾಠ ಸಂಪಾದಕೀಯದ ಪೂರ್ಣ ಪಾಠ ನಮ್ಮ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ನಲ್ಲಿ ಲಭ್ಯ ಇದೆ ಮತ್ತು ಆ್ಯಂಡ್ರಾಯ್ಡ್ ಮತ್ತು ಐ ಒ ಎಸ್ ಎರಡೂ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಪ್ರತಿಕ್ಷಣದ ವಿಶ್ವಾಸಾರ್ಹ ವಿಸ್ತೃತವಾದಂಥ ಸುದ್ದಿ ನಿಮ್ಮ ಬೆರಳು ತುದಿಯಲ್ಲಿ ಸಿಗುತ್ತೆ ستاره نیوز نکھرا جنપરા